ತಲೆ ಮೇಲೆ ನಿನ್ನ ಇರುಮುಡಿಯು ಇರಲು ಕಲ್ಲು ಮುಳ್ಳೆಲ್ಲ ಕಾಲ್ಗೆ ಹೂಗಳು. ಸಾಯಿಶ್ರೀ, ಇದು ಅಯ್ಯಪ್ಪನ ಹಾಡ್ತಾನೆ? ಹೌದು. ಇವಾಗ ಯಾಕೆ ಹಾಡ್ತಾ ಇದೀಯಾ? ರಾತ್ರಿ ಆಯ್ತು ಅಂತ ಭಜನೆ ಮಾಡ್ತಾ ಇದೀಯಾ? ಹೇಗೆ? ಇಲ್ಲ ಇಲ್ಲ, 18 ಮೆಟ್ಟಲು ಏರಿಕೊಳ್ಳುತ್ತಿರುವ ಅಯ್ಯಪ್ಪ ಸ್ವಾಮಿಯನ್ನು ನೋಡಲು ಹರ್ಷದ ಹೊನಲು ಎಲ್ಲರ ಎದೆಯಲ್ಲಿ ಇರುತ್ತದೆ. ಅಯ್ಯಪ್ಪ ಸ್ವಾಮಿಯ ಆರಾಧನೆಯನ್ನು ಕಣ್ತುಂಬಿಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ದ ವಾಯ್ಸ್ ಆಫ್ ಗ್ರೇಟ್ 10. ಗಿವ್ ದೆಮ್ ಎ ಹ್ಯೂಜ್ ಶೌಟ್. ಸ್ವರ್ಗವನ್ನು ಮುತ್ತಲೇ ರಾಕ್ಷಸ ಪಡೆ, ದಶ ದಿಕ್ಕುಗಳಲ್ಲೂ ಹಾರಾಡಲಿ ನಮ್ಮ ವಿಜಯ ಪತಾಕೆ. ದೇವತೆಗಳು ಸಾವನ್ನು ಗೆದ್ದವರು, ಅವರನ್ನು ಎದುರಿಸಬೇಕಾದ್ರೆ ನೀನು ಸಾವನ್ನು ಗೆಲ್ಲಬೇಕು. ಸಾವನ್ನು ಗೆಲ್ಲುವುದು ಹೇಗೆ? ವರದಿಂದ. ನೀನು ಮೊದಲು ಸೃಷ್ಟಿಕರ್ತನನ್ನು ಕುರಿತು ತಪಸ್ಸು ಮಾಡಿ ಸಾವಿಲ್ಲದಂತೆ ವರವನ್ನು ಪಡೆದುಕೋ. ನಿಜ, ಮೊದಲು ತಪಸ್ಸು, ಆನಂತರ ಶತ್ರು ನಾಶ. ಮಹಿಷಿ. ತಂದೆ ಬ್ರಹ್ಮದೇವ, ನಮೋ ನಮಃ. ಮಹಿಷಿ, ನಿನ್ನ ತಪಸ್ಸಿಗೆ ಮೆಚ್ಚಿದೆ, ಬೇಕಾದ ವರವನ್ನು ಕೇಳು. ಬ್ರಹ್ಮದೇವ, ನನಗೆ ಸಾವಿಲ್ಲದಂತೆ ಅನುಗ್ರಹಿಸು. ಮಹಿಷಿ, ಹುಟ್ಟು ಸಾವು ಬಾಳಿನ ಎರಡು ಕೊನೆಗಳು, ಇದನ್ನು ಬಿಟ್ಟು ಮತ್ತೇನನ್ನಾದರೂ ಕೇಳು. ಹರಿಹರರ ಸಮಾಗಮದಿಂದ ಬಾಲಕನೊಬ್ಬ ಜನಿಸಿ, ಆ ಬಾಲಕನಿಂದಲೇ ನನ್ನ ಸಂಹಾರವಾಗಬೇಕು. ತಥಾಸ್ತು. ಪೂಜೆಗೆ ಮೆಚ್ಚಿ ದೇವರು ಕರುಣಿಸಿರುವ ದಿವ್ಯ ಫಲವೇ ಈ ಮಗು. ಇದನ್ನು ಅರಮನೆಗೆ ತೆಗೆದುಕೊಂಡು ಹೋಗು. ಇವನಿಗೆ 12 ವರ್ಷಗಳಾದ ನಂತರ ಜಗತ್ತಿಗೆ ಇವನ ಮಹಿಮೆ ತಿಳಿಯುವುದು. ಮಣಿಕಂಠ, ದುಃಖಿಸಬೇಡಿ ಅಪ್ಪಾಜಿ, ಹುಲಿಯ ಹಾಲನ್ನು ನಾನು ತರುತ್ತೇನೆ, ಆಶೀರ್ವಾದ ಮಾಡಿ. ಮಹಾರಾಜ,
ಅವನನ್ನು ಸಮರದಲ್ಲಿ ಗೆದ್ದೋಡಿಸಿ ಸ್ವರ್ಗಾಧಿಪತ್ಯವನ್ನೇ ಪಡೆದ ಮಹಿಷಿಗೆ ಕೇವಲ ಒಬ್ಬ ಬಾಲಕರಿಂದ ಸಾವು. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕಾರ. ನೀನು ಯಾವ ಕಾರಣಕ್ಕಾಗಿ ಜನ್ಮವೆತ್ತಿರುವೆಯೋ ಅದನ್ನು ಪೂರೈಸುವ ಸಮಯ ಬಂದಾಯಿತು. ಆ ಮಹಿಷಿಯನ್ನು ಸಂಹರಿಸಿ ಈ ಮಹತ್ತರವಾದ ಲೋಕ ಕಲ್ಯಾಣ ಕಾರ್ಯವನ್ನು ಪೂರ್ಣಗೊಳಿಸು. ಅಪ್ಪಾಜಿ, ರಾಜ್ಯವನ್ನಾಳುವ ಹಂಬಲ ನನಗಿಲ್ಲ, ಅದು ನನ್ನ ಕರ್ತವ್ಯವೂ ಅಲ್ಲ. ನನ್ನ ತಮ್ಮನಿಗೆ ಪಟ್ಟಾಭಿಷೇಕ ಮಾಡಿ ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿ ಆನಂದ ಪಡಿ. ಈಗ ನಾನು ಬಿಡುವ ಈ ಬಾಣ ಎಲ್ಲಿ ಬೀಳುವುದು, ಆ ಸ್ಥಳದಲ್ಲಿ ನನಗೊಂದು ಮಂದಿರ ಕಟ್ಟಿಸಿ. ಅಲ್ಲಿಗೆ ಪರಶುರಾಮರು ಬರುತ್ತಾರೆ. ಅವರಿಂದ ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿ ನನ್ನ ಗುಡಿಯ ಮುಂದೆ 18 ಸಿದ್ಧಿಗಳ ಸಂಕೇತವಾದ 18 ಮೆಟ್ಟಿಲುಗಳನ್ನು ಕಟ್ಟಿಸಿ ಪ್ರತಿ ವರ್ಷವೂ ಇರುಮುಡಿಯನ್ನು ಹೊತ್ತು ಬರುವ ಭಕ್ತರು ನನ್ನನ್ನು ಅಯ್ಯಪ್ಪನೆಂದೇ ಕರೆಯುವರು. ಶರಣಮಯ್ಯಪ್ಪ ಸ್ವಾಮಿ